ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೋಳಿ ವ್ಯಾಪ್ತಿಯಲ್ಲಿ ಮಲ್ಲಮ್ಮನ ಕೆರೆಯಲ್ಲಿ ಕುರಿಗಳ ಮಾರಣ ಹೋಮವಾಗಿದೆ. ಎರಣಹಳ ಗ್ರಾಮದಲ್ಲಿ ವಿಷಮಿಶ್ರಿತ ನೀರು ಇಲ್ಲವೇ ವಿಷಕಾರಿ ಸಸ್ಯ ಸೇವನೆಯಿಂದಾಗಿ ಕುರಿಗಳು ಸಾವಿಗೀಡಾಗಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಕೆರೆಯಲ್ಲಿನ ಸ್ವಲ್ಪ ಪ್ರಮಾಣದಲ್ಲಿರುವಂತಹ ನೀರನ್ನ ಕುಡಿದ 13 ಕುರಿ ಒಂದು ಆಡು ಸಾವನ್ನಪ್ಪಿದೆ. ಮನಗೋಳಿ ಪಶುವೈದ್ಯ ಡಾಕ್ಟರ್ ಸುಭಾಷ್ ನಾಯ್ಕ ಅವರು ತಕ್ಷಣ ಸ್ಪಂದಿಸಿದ ಕಾರಣ ಉಳಿದ 25 ಕುರಿಗಳ ಪ್ರಾಣ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಗುರುರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಗುರುರಾಜ್, ಈ ರೀತಿಯಾಗಿ ಕುರಿಗಳ ಮಾರಣ ಹೋಮ ಆಗ್ಲಿಕ್ಕೆ ಕಾರಣ ಏನು? ಆ ವಿಷಕಾರಿ ನೀರು ಕುಡಿದಿದ ಅಲ್ಲ, ಬೇರೇನಾದ್ರೂ ಕಾರಣ ಇದೆಯಾ? ಹೇಗೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಪಶು ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಕುರಿಗಳ ಸಾವಿಗೆ ಮುಖ್ಯವಾಗಿ ಏನು ಕಾರಣ ಅನ್ನೋದ್ರ ಬಗ್ಗೆ ಇದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಕುರಿಗಾಯಿಗಳು ಹೇಳೋ ಪ್ರಕಾರ ಏನಂದ್ರೆ ವಿಷಕಾರಿ ನೀರು ಅಥವಾ ವಿಷಕಾರಿ ಆಹಾರದಿಂದ ಈ ರೀತಿ ಆಗಿರ್ಬೋದು ಅಂತೇಳಿ ಪ್ರಾಥಮಿಕವಾಗಿ ಒಂದು ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಅದಾದ ಬಳಿಕ ಕಳೆದ ರಾತ್ರಿ 2 ಕುರಿಗಾಯಿಗಳ ತಂಡ ಮಧ್ಯೆ ಒಂದು ಗಲಾಟೆ ನಡೆದಿತ್ತು. ಆ ಬಳಿಕ 50 ಕುರಿ ಸತ್ತಿರೋದ್ರಿಂದ ಒಂದು ರೀತಿಯಿಂದ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಪೊಲೀಸರ ತನಿಖೆಯಿಂದ ಇದು ಈಗ ಸ್ಪಷ್ಟವಾಗಿ ಹೊರಬೀಳುವಂತದ್ದು. ಪ್ರತಿಮಾ, ಎಸ್ ಗುರುರಾಜ್, ಎಷ್ಟು ಜನರಿಗೆ ಸೇರಿರುವಂತಹ ಕುರಿಗಳು ಇದು? ಸುಮಾರು ಎಷ್ಟು ಕುರಿಗಳು ಅಲ್ಲಿ ಮೇಯ್ತಾ ಇದ್ವು ಕೆರೆಯಲ್ಲಿ? ಪ್ರತಿಮಾ, 3 ದಿನಗಳ ಹಿಂದೆ ಆ ಕೆರೆಯಲ್ಲಿ ಈ ಕುರಿಗಳನ್ನ ಮೇಯೋದಕ್ಕೆ ಬಿಟ್ಟಿರುವಂತದ್ದು. ಒಟ್ಟು 200 ಕುರಿಗಳು ಅಲ್ಲಿ, ಅಂದ್ರೆ ಒಂದೇ ಗ್ರಾಮದ ಸುಮಾರು 6-7 ಕುಟುಂಬದ ಸುಮಾರು 200 ಕುರಿಗಳು ಅಲ್ಲಿದ್ವು. ಆದ್ರೆ 3 ದಿನಗಳಿಂದ ಅದೇ ಇದರಲ್ಲಿ ಊಟ ಮಾಡ್ತಿದ್ದು, ಅದೇ ಇದ್ರಲ್ಲಿ ಮೇಯ್ತಾ ಇತ್ತು, ಅದೇ ಇದ್ರಲ್ಲಿ ನೀರು ಕುಡಿತಾ ಇದ್ರ ಜೊತೆ ಯಾವುದೇ ರೀತಿ ಘಟನೆ ಸಂಭವಿಸಿಲ್ಲ. ಆದ್ರೆ ಏಕೈಕಿ ನಿನ್ನೆ ರಾತ್ರಿ ಸಂಭವಿಸಿರೋದೇ ಈಗ ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ಹಾಗಾಗಿ ತನಿಖೆ ವೇಳೆನೇ ಈಗ ಪೊಲೀಸರು ತನಿಖೆ ನಡೆಸಿ ಈ ಪ್ರಕರಣದ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯ ಏನಂದ್ರೆ ಪೊಲೀಸರು ಬಸವನಗೌಡ ಪೊಲೀಸರ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪಶು ವೈದ್ಯಾಧಿಕಾರಿಗಳು ಆರಂಭದಲ್ಲಿ ತನಿಖೆಯನ್ನು ನಡೆಸಿ ಕುರಿ ಯಾವುದಕ್ಕೆ ಸತ್ತಿದೆ ಅನ್ನೋದ್ರ ಬಗ್ಗೆ ಒಂದು ದಾಖಲೆಯನ್ನ ಅಂದ್ರೆ ಒಂದು ದೃಢಪಡಿಸ್ತಾರೆ. ಆ ಬಳಿಕ ಪೊಲೀಸರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಮಾ, ಎಸ್ ಗುರುರಾಜ್, ಈ ಹಿಂದೆ ಕುರಿಗಾಹಿಗಳ ನಡುವೆ ಜಗಳ ಕೂಡ ನಡೆದಿತ್ತಂತೆ. ಈ ಪರ್ಸನಲ್ ಏನು ದ್ವೇಷ ಇದೆ, ಇದರಿಂದಾಗಿ ಏನಾದ್ರೂ ಅವರು ವೈಷಮ್ಯವನ್ನ ತೋರಿದ್ರ ಹೇಗೆ? ಪ್ರತಿಮಾ, ಇದೇ ಕಾರಣಕ್ಕಾಗಿ ಅಂದ್ರೆ ಈಗ ನಿನ್ನೆ ಕಳೆದ ರಾತ್ರಿ 2 ಕುರಿಗಾಯಿಗಳ ತಂಡ ಏನಿದೆ, ಆ 2 ಕುರಿಗಾಯಿಗಳ ತಂಡದ ಮಧ್ಯೆ ಒಂದು ಗಲಾಟೆ ನಡೆದಿತ್ತು. ಆ ಗಲಾಟೆ ನಡೆದ ಬಳಿಕ ಕುರಿಗಳು ಸತ್ತಿರೋದ್ರಿಂದನೇ ಈ ರೀತಿ ಅನುಮಾನ. ಕೇವಲ ನಿನ್ನೆ ಗಲಾಟೆ ನಡೆದಿದೆ ಅಥವಾ 3 ದಿನಗಳ ಹಿಂದೆನೆ ಕುರಿಗಳು ಸತ್ತಿದ್ರೆ ಅದು ವಿಷಕಾರಿ ಆಹಾರ ಅಥವಾ ವಿಷಕಾರಿ ಪದಾರ್ಥ ತಿಂದು ಈ ರೀತಿ ಸಾವನ್ನಪ್ಪಿರ್ಬೋದು ಅಂತ ಹೇಳತ್ತಿತ್ತು. ಆದ್ರೆ 3 ದಿನಗಳ ಸಹಿತ ಅದೇ ಕೆರೆಯಲ್ಲೇ ನೀರು ಕುಡ್ಕೊಂಡು ಅಲ್ಲೇ ಮೇಯ್ಕೊಂಡು ಕುರಿಗಳಿದ್ವು. ಆದ್ರೆ ಕಳೆದ ರಾತ್ರಿ ಮಾತ್ರ ಸಾವನ್ನಪ್ಪಿರೋದು ಈಗ. ಓಕೆ ಓಕೆ ಗುರುರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.